ಸಂವಿಧಾನ ನನ್ನ ಧರ್ಮ ಅಂದ್ರೆ ತಪ್ಪಾ ಬಸವ ತತ್ವ ನನ್ನ ಧರ್ಮ ಅಂತ ಹೇಳಿದ್ರೆ ತಪ್ಪಾಗುತ್ತಾ ಇದು ತಪ್ಪು ಅಂತ ಇದ್ರೆ ಕೇಸ್ ಹಾಕಿದ್ರೆ ಹಾಕ್ಲಿ ನನ್ನನ್ನು ಅರೆಸ್ಟ್ ಮಾಡ್ಲಿ ಅವ್ರು ಎಲ್ಲೇ ಕೇಸ್ ಹಾಕಿದ್ರು ನಾನು ಹೆದ್ರಲ್ಲ ಬಿಜೆಪಿ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸ್ ಹಾಕ್ತಿದ್ದಾರೆ ಅಂತಿದಾರಲ್ಲ ಅದೆಲ್ಲವೂ ಕೂಡ ಸುಳ್ಳು ಇದ್ರೆ ತೋರಿಸ್ಲಿ ಅಂತದ್ದೇನಾದ್ರೂ ಇರ್ಲಿ ಸುಮ್ಮನೆ ಆರೋಪ ಮಾಡೋದು ಬೇಡ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋದು ಏನ್ ಹೇಳಿದಾರೆ ಹಾಗಾದ್ರೆ ಕೇಳೋಣ ಪ್ರಿಯಾಂಕ ಖರ್ಗೆ ಅವರು ಇದಾರೆ ಬನ್ನಿ ಮಾತಾಡೋಣ ಸರ್ ನಿಮ್ಮ ಮೇಲೆ ಯು ಅಲ್ಲಿ ಕೇಸ್ ದಾಖಲಾಗಿದೆ ಎಫ್ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ ಹಿಂದೂ ಧರ್ಮದ ವಿರುದ್ಧವಾಗಿ ನೀವು ಮಾತಾಡಿದ್ದೀರಾ ನಾನು ಯಾವ ಧರ್ಮದ ವಿರುದ್ಧ ಮಾತಾಡಿದ್ದೀನಿ ಎಲ್ಲಿದೆ ಸಾಕ್ಷಿ ತೋರಿಸಿ ಯಾವುದೇ ಧರ್ಮದಲ್ಲಿ ಸಮಾನತೆ ಇಲ್ಲ ಸಮಾನವಾದಂಥ ಅವಕಾಶ ಇಲ್ಲ ಅದು ಧರ್ಮ ಅಲ್ಲ ನನ್ನ ಪ್ರಕಾರ ಅಂತ ಹೇಳಿದ್ದೀನಿ ನಾನು ಬಸವಣ್ಣನ ಅನ್ವಯಿ ಬಸವ ತತ್ವ ನಂಬ್ತೀನಿ ಬುದ್ಧನ ತತ್ವ ನಂಬ್ತೀನಿ ಸಂವಿಧಾನ ಸಂವಿಧಾನದಲ್ಲಿರುವಂಥ ಅಂಶಗಳನ್ನು ನಾನು ನಂಬ್ತೀನಿ ಅಂತ ಅಷ್ಟೇ ಹೇಳಿರೋದು ಸಂವಿಧಾನ ನನ್ನ ಧರ್ಮ ಬಸವ ತತ್ವವನ್ನು ನಾನು ಪಾಲನೆ ಮಾಡ್ತೀನಿ ಅದಕ್ಕೆ ಅವ್ರು ಕೇಸ್ ಹಾಕ್ತಾರೆ ಅಂದರೆ ಹಾಕ್ಕೊಳ್ಳಿ ಅವ್ರದ್ದು ಸಮಸ್ಯೆ ಅಲ್ವಾ ನನ್ನ ಸಮಸ್ಯೆ ಅಲ್ಲ ಅದು ಅವ್ರ ಬಟ್ಟೆಯನ್ನು ಹಾಕ್ಕೊಳ್ಳಿ ಅವ್ರ ಮೈಯನ್ನು ಪರಿಸ್ಕೊಳ್ಳಿ ಅದ್ರ ಏನೂ ಫರಕ್ ಬಿಡಲ್ಲ ನೀವು ಅವಹೇಳಿನ ಮಾಡಿಲ್ಲ ಅಂದರೆ ನಿಮ್ಮನ ಟಾರ್ಗೆಟ್ ಮಾಡ್ತಿದ್ದಾರೆ ಅದು ಅವ್ರಿಗೆ ಕೇಳಿ ನಾನಲ್ಲ ಅಲ್ಲ ಟಾರ್ಗೆಟ್ ಮಾಡ್ತಾರೆ ನಾನೇನು ಭಾಳ ಸ್ಪಷ್ಟವಾಗಿ ಮುಂಚೆಯಿಂದಾನು ಹೇಳ್ತಾ ಇದ್ದೀನಿ ಬುದ್ಧ ತತ್ವ ಎಷ್ಟಿದೆ ಬಸವಣ್ಣ ತತ್ವ ಎಷ್ಟು ಎಷ್ಟು ನಂಬ್ತೀನಿ ಅಷ್ಟೇ ಅಂಬೇಡ್ಕರ್ ಅವರ ಹೋರಾಟದ ರಕ್ತ ನನ್ನಲ್ಲಿದೆ ಅಷ್ಟೇ ಹೇಳ್ತಾ ಇರೋದು ಅದಕ್ಕೆ ಅದಕ್ಕೆ ಅವ್ರಿಗೆ ಪ್ರಾಬ್ಲಮ್ ಇದ್ದರೆ ಅದು ಅವ್ರ ಪ್ರಾಬ್ಲಮ್ ಅಲ್ವಾ ಉತ್ತರ ಪ್ರದೇಶನಲ್ಲ ಕೇಸ್ ಹಾಕ್ಕೊಳ್ಳಿ ಮಧ್ಯಪ್ರದೇಶಲ್ಲನ ಕೇಸ್ ಹಾಕ್ಕೊಳ್ಳಿ ಗುಜರಾತ್ನಲ್ಲ ಹಾಕ್ಕೊಳ್ಳಿ ಅಸ್ಸಾಮ್ನಲ್ಲ ಅರೆಸ್ಟ್ ಮಾಡಿಕೊಳ್ಳಿ ನನಗೇನು ಸಮಸ್ಯೆ ಇಲ್ಲ ಸರ್ ಈ ಹಿಂದೂ ವಿಚಾರವನ್ನು ಉದ್ದೇಶಪೂರ್ವಕವಾಗಿ ಡ್ರ್ಯಾಗ್ ಮಾಡ್ತದೆ ಅಂತ ಅನಿಸುತ್ತೆ ನಿಮಗೆ ಬಿ ಜೆ ಪಿ ಸರ್ ಯಾವುದೇ ವಿಚಾರ ಅನವಶ್ಯಕವಾಗಿ ಪ್ರಚಾರಕ್ಕೆ ತರೋದು ಅವರ ಹವ್ಯಾಸ ಆಗಿಬಿಟ್ಟಿದೆ ಬಿ ಜೆ ಪಿ ಆರ್ಥಿಕ ವ್ಯವಸ್ಥೆ ಬಗ್ಗೆ ಮಾತಾಡೋದಿಲ್ಲ ದೇಶ ಯಾವ ಪರಿಸ್ಥಿತಿನಲ್ಲಿದೆ ಅಂತ ಮಾತಾಡೋಕ್ಕೆ ಹೋಗೋದಿಲ್ಲ ನಿರುದ್ಯೋಗ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ ಚೈನಾ ಬಂದು ಇವತ್ತು ಇಂಡಿಯಾನಲ್ಲಿ ಅಕ್ರಮವಾಗಿ ಹಳ್ಳಿಗಳು ಕಟ್ತಾಯಿದೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಾವು ಭಾರತವನ್ನು ಇಂಡಿಯಾ ಇಂಡಿಯಾವನ್ನು ಭಾರತ ಮಾಡ್ತೀವಿ ಭಾರತವನ್ನು ಇಂಡಿಯಾ ಮಾಡ್ತೀವಿ ಈ ಧರ್ಮ ಆ ಧರ್ಮ ಜಾತಿ ಜಾತಿಗೆ ಜಗಳ ಹಚ್ಚೋದೇ ಇವ್ರ ಕೆಲಸ ಒಂಬತ್ತು ವರ್ಷ ಆಗಿದೆ ಮೋದಿಯವ್ರ ಸರ್ಕಾರ ಬಂದು ಹತ್ತು ಸ್ಕೀಮ್ ಹೆಸರು ಹೇಳ್ಬಿಡ್ಲಿ ಇವರೆಲ್ಲ ನಲ್ವತ್ತು ಪರ್ಸೆಂಟ್ ಕಮಿಷನ್ ತಗೊಂಡು ತಗೊಂಡು ಇವತ್ತು ಜನರು ಇವತ್ತು ಅವ್ರಿಗೆ ಮನೆ ಕೊಡಿಸಿದಾರೆ ಮನೆಯಲ್ಲೇ ಶಾಶ್ವತ ಪ್ರಿಯಾಂಕರೇವರು ಹೆದರಲ್ಲ ಯಾಕೆ ಹೆದಿರಬೇಕು ಸರ್ ಬಸವ ತತ್ವ ತಪ್ಪ ಸಂವಿಧಾನ ಪಾಲನೆ ಮಾಡೋ ತತ್ವ ಗುರುನಾರಾಯಣ ತತ್ವ ತಪ್ಪ ಇವೆಲ್ಲ ತಪ್ಪಿದ್ರೆ ಅರೆಸ್ಟ್ ಮಾಡಿ ನನಗೆ ಅದು ಅವ್ರ ಪ್ರಕಾರ ಅಲ್ಲ ನನ್ನ ಪ್ರಕಾರ ಅಲ್ಲ ಕೊನೆ ಪ್ರಶ್ನೆ ಪಿಯವರು ನೆನ್ನೆ ಡಿ ಜಿ ಪಿಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು ಬಿಜೆಪಿ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಕೇಸನ್ನು ದಾಖಲು ಮಾಡ್ತಿದ್ದಾರೆ ಒಂದು ಉದಾಹರಣೆ ಕೊಟ್ಬಿಡ್ಲಿ ಒಂದು ಉದಾಹರಣೆ ಕೊಟ್ಬಿಡ್ಲಿ ನನಗೆ ನೆನಪಿದೆ ಬಿಜೆಪಿಯವರು ನಮ್ಮ ಸರ್ಕಾರ ಬಂದಾಗ ನಿಮ್ಮ ಬೆಂಗಳೂರ ಸಂಸದ ತೇಜಸ್ವಿ ಸೂರ್ಯ ಒಂದು ಟೋಲ್ ಫ್ರೀ ನಂಬರು ಏನೋ ಮಾಡಿದ್ರಲ್ಲ ಎಷ್ಟು ಎಷ್ಟು ಕರೆಗಳು ಹೋಗಿದೆ ಅಲ್ಲಿ ಎಷ್ಟು ಜನ ಫೋನ್ ಮಾಡಿ ಅಲ್ಲಿ ಬಿ ಜೆ ಕಾಂಗ್ರೆಸ್ನವರು ನಮಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಷ್ಟು ಜನ ಫೋನ್ ಮಾಡಿ ನಮಗೆ ಯಾವುದೇ ಸೆಕ್ಷನ್ ಇರಲಾರದೆ ನಮಗೆ ಒಳಗೆ ಇದ್ದಾರೆ ನಮಗೆ ಏರೋಪ್ಲೇನ್ ಹತ್ತಿಸ್ತಾ ಇದ್ದಾರೆ ಅಂತ ಒಂದು ನಿರ್ದೇಶನ ಕೊಟ್ಬಿಡ್ಲಿ ಒಂದು ನಿರ್ದೇಶನ ಕೊಟ್ಟುಬಿಡಲಿ ಕಾಂಗ್ರೆಸ್ಸು ಆ ಸೇಡಿನ ರಾಜಕಾರಣ ಮಾಡ್ತಿವಿ ನಾವು ಬಿ ಜೆ ಪಿ ಅಲ್ಲ ಸೇಡಿನ ರಾಜಕಾರಣ ಅಲ್ಲ ನೀವು ಕಾನೂನನ್ನು ಪಾಲನೆ ಮಾಡಿ ನಿಮ್ಗೆ ಗೌರವಿಸ್ತೀವಿ ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ಒಳಗೆ ಒಳಗೋಗ್ಲೇಬೇಕಾಗುತ್ತೆ ಬಿಜೆಪಿ ಇದ್ದಂಥ ಅವಧಿಯಲ್ಲಿ ನಿಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ರು ಅನ್ನುವಂತ ಆರೋಪ ಮಾಡ್ತಿದ್ದೀರಾ ಸೊ ಆ ಸಂದರ್ಭದಲ್ಲಿ ಆದಂತ ಘಟನೆಗೆ ಈಗ ಮುಯಿ ತೀರ್ಸ್ಕೊಳ್ತಿದ್ದಾರೆ ಅಂತ ಬಿಜೆಪಿಯವರು ಉದಾಹರಣೆ ಕೊಡ್ಲಿ ಸರ್ ಈಗ ಉದಾಹರಣೆಗೆ ಬೊಮ್ಮಾಯಿ ಸಾಹೇಬರು ಅಲ್ಲಿ ಹೋದಾಗ ಮಂಗಳೂರಿನಲ್ಲಿ ಹೋದಾಗ ಏನು ಹೇಳಿದ್ರು ಯಾರೋ ಒಬ್ರು ಸಂಘಟನೆದವ್ರು ಬಂದು ನಮ್ಮ ಹಿಂಗೆ ಹಿಂಗೆ ಮಾಡ್ತಾರೆ ಏನಾದ್ರು ಮಾಡ್ರಪ್ಪ ಆಕ್ಷನ್ಗೆ ರಿಯಾಕ್ಷನ್ ಆಗುತ್ತೆ ನಾನು ನೋಡ್ಕೊತೀನಿ ಅಂತ ಹೇಳಿಲ್ವಾ ಅಂತ ಯಾವಾಗ ನಾನು ಹೇಳಿಕೆ ಕೊಟ್ಟಿದ್ದೀವ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಕಾನೂನು ಉಲ್ಲಂಘನೆ ಮಾಡಿ ನಾವು ನಿಮ್ ಜೊತೆ ಇದ್ದೀವಿ ಅಂತ ಯಾರಾದರೂ ಹೇಳಿದೀವಾ ಉದಾಹರಣೆ ತೋರಿಸಿ ಅವ್ರು ಎಷ್ಟು ಉದಾಹರಣೆ ತೋರಿಸ್ಲಿ ನಾನು ಎಷ್ಟು ಉದಾಹರಣೆ ತೋರಿಸಲಿ ನನಗೆ ಸಾಮಾಜಿಕ ಜಾಲತಾಣದಲ್ಲಿ ಹೆಂಗೆ ಬೇಕು ಹೆಂಗೆ ಮಾತಾಡ್ತಾರೆ ಆಮೇಲೆ ಏನೇ ಇದ್ರೂ ಕೂಡ ಒಂದು ಐ ಪಿ ಸಿ ಸೆಕ್ಷನ್ ಹಾಕ್ಬಿಟ್ಟೇ ಇರಬೇಕಲ್ಲ ಈಗ ಅದೇ ವಿರೋಧ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಹಾಕ್ಬಿಟ್ರೆ ಡಿ ಕೆ ಶಿವಕುಮಾರ್ ಅವ್ರದ್ದು ಹಾಕಿದ್ರೆ ಕೇಸ್ ಹಾಕ್ತಿದ್ದಾರೆ ಅಂತ ಎಲ್ಲಿ ಒಂದು ಉದಾಹರಣೆ ತೋರಿಸಿ ಸರ್ ನಾನು ಹಾಕಿ ಕೇಸ್ ಹಾಕ್ಸಿರೋದು ಡಿ ಕೆ ಶಿವಕುಮಾರ್ ಸಾಹೇಬರು ಹಾಕ್ಸಿರೋದು ಸಿದ್ದರಾಮಯ್ಯ ಅವರು ಹಾಕ್ಸಿರೋದು ಒಂದು ಕೇಸ್ ತೋರಿಸ್ಬಿಡಿ ನೋ ಕೆ ವಿತೌಟ್ ಏನು ಮತ್ತು ಕಾನೂನು ಅಂತ ಏನಕ್ಕೆ ಇರಬೇಕು ಇವ್ರು ಕಾನೂನು ಉಲ್ಲಂಘನೆ ಮಾಡಿದ್ರೆ ತಾನೇ ಹೆದ್ರಬೇಕು ಅಂದರೆ ಇವರಿಗೆ ಹೆದರಿಕೆ ನಾವು ಆಗಲೇ ಉಲ್ಲಂಘನೆ ಮಾಡ್ತೀವಿ ಇವ್ರು ನಮಗೆ ಹಾಕ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸರ್ ನಮ್ಮ ಕಾರ್ಯಕರ್ತರ ಮೇಲೆ ಹಾಕಿದ್ರು ಅದು ರುಚಿ ತೋರಿಸಬೇಕಲ್ಲ ಇವಾಗ ಅಂತ ಹೇಳ್ತಿದ್ದಾರೆ ರುಚಿ ತೋರ್ಸೋಣ ಅಂತೆ ಕಾನೂನು ಉಲ್ಲಂಘನೆ ಮಾಡಿದ್ರೆ ಅಲ್ಲ ರುಚಿ ಬರೋದು ಅವರಿಗೆ ಇಲ್ಲಿದ್ರೆ ಏನು ಹೆದರೋದು ಬೇಕಾಗಿಲ್ಲ ಬಿ ಜೆ ಪಿ ಅವರಿಗೆ ಏನೂ ಹೆದರೋದ ಬೇಕಾಗಿಲ್ಲ ದಯವಿಟ್ಟು ಕಾನೂನು ಪಾಲನೆ ಮಾಡಿ ಸಂವಿಧಾನ ಪಾಲನೆ ಮಾಡಿ ನಿಮ್ಗೆ ಯಾ ನಮ್ಮ ಸರ್ಕಾರದಲ್ಲಿ ಯಾವ ತೊಂದರೆನೂ ಆಗೋಲ್ಲ ಐದು ಗ್ಯಾರಂಟಿಯನ್ನು ಸರಿಯಾಗಿ ಅನುಭವಿಸಿ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಇದಿಷ್ಟು ಸಚಿವ ಪ್ರಿಯಾಂಕ ಖರ್ಗೆ ಮತ್ತು ಕ್ಯಾಮರಾಮನ್ ಪುರುಷೋತ್ತಮ ಜೊತೆ ಶ್ರೀನಿವಾಸ ರಾವ್ ಪಬ್ಲಿಕ್ ಟಿವಿ ಬೆಂಗಳೂರು